ನಮಸ್ತೆ ವೀಕ್ಷಕರೆ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ದನಿ. ನಾನು ನೀತಾ ಬೋಪಯ್ಯ. ಜನಪರ ವೆಲ್ಫೇರ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಹಾಲಕ್ಷ್ಮೀಪುರ ಕ್ಷೇತ್ರದ ಕುರುಬರಹಳ್ಳಿಯಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಪಾಲಿಕೆ ಮಾಜಿ ವಿರೋಧ ಪಕ್ಷದ ನಾಯಕ ದಿವಂಗತ ಎಂ ನಾಗರಾಜು ಸವಿ ನೆನಪಿನ ಹಾಗೂ ಇವರ ಪುತ್ರ ಬಿಜೆಪಿ ಮುಖಂಡ ರಾಘವೇಂದ್ರ ನಾಗರಾಜು ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕೊರೋನಾ ವಾರಿಯರ್ಸ್ಗಳಿಗೆ ಸಚಿವ ಗೋಪಾಲಯ್ಯ ಸನ್ಮಾನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಉಪಮೇಯರ್ ಹೇಮಲತಾ ಗೋಪಾಲಯ್ಯ, ರಾಘವೇಂದ್ರ ಶೆಟ್ಟಿ, ಎಸ್ ಹರೀಶ್, ಜಯರಾಮ್, ರಾಜೇಂದ್ರ ಕುಮಾರ್ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರು ಇನ್ನೊಂದು ಬ್ಯಾಗ್ ತೆಗಿರಿ. ಅಂಗನವಾಡಿ ಕಾರ್ಯಕರ್ತರು ಗಾಯತ್ರಿ ಅವರು, ವಸಂತ ಅವರು, ಲೀಲಾ ಅವರು, ಲಕ್ಷ್ಮಿ ಅವರು, ಸುಜಾತ ಅವರು, ಮಂಜುಳ ಅವರು ಅವರಿಗೆ ವೇದಿಕೆ ಪರವಾಗಿ ತುಂಬಿರುವಂತಹ ಗೌರವ. ಫುಲ್ ಸೆಟ್ ಕೊಡ್ರಪ್ಪ, ಹಂಗೆ ಅಣ್ಣನ ಕೈ ಕೊಡ್ರಪ್ಪ, ಒಂದು ಒಂದು ಫುಲ್ ಬ್ಯಾಕ್ ಕೊಡ್ರಿ, ಇಲ್ಲಿ ಒಂದು ಫುಲ್ ಬ್ಯಾಕ್ ಕೊಡ್ರಿ, ಇಲ್ಲಿ ಬ್ಯಾಕ್ ಕೊಡಪ್ಪ, ಇಲ್ಲಿ ಕೊಡಪ್ಪ, ಇಲ್ಲಿ ಒಂದು ಫುಲ್ ಬ್ಯಾಕ್ ಅವ್ರ ಮಂದಿರಿ ಸಂಪೂರ್ಣ ವೈದ್ಯಕೀಯ ಸಿಬ್ಬಂದಿಗಳು, ಡಾಕ್ಟರ್ ಮಮತಾ, ನಳಿನಾ ಕುಮಾರಿ, ಕಲ್ಲಿನಾಂಗಲಿ, ಕೆಂಪೇಗೌಡ ಸರ್ ಅವರು, ರಶ್ಮಿ ಅವರು, ಶೀಲಾ ಅವರು, ಚೆನ್ನಪ್ಪ ಅವರು, ಸುನೀಲ್ ಕುಮಾರ್ ಅವರು, ಕಾಮ್ಯಶ್ರೀ ಅವರು, ಕಲ್ಪನಾ ಅವರು, ರಾಜೀವ್ ಅವರು, ಅವರ ಸ್ಥಾನವನ್ನು ನಾವು ಕುಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಅವರ ಪತ್ನಿಯೂ ಇದ್ದಾರೆ, ಅವರ ತಾಯಿಯೂ ಇದ್ದಾರೆ. ನಾವೆಲ್ಲ ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಇಲ್ಲಿಂದ ನಾಗಾನಂದ ಅವರ ಜೊತೆ ಬಹಳ ಆತ್ಮೀಯವಾಗಿ ನಾವು ಇದ್ದಂಥವ್ರು. ಇವತ್ತು ಋಗುವರ ಉಪಭಾವದಿಂದ ಅವರು ಉಪಹಬ್ಬದ ಶುಭಾಶಯನ ಕೋರ್ತಾ ಭಗವಂತ ಅವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ಗೊತ್ತಿದ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಜೊತೆಗೆ ಇವತ್ತೇನೋ ಒಂದು ಮೆಡಿಕಲ್ ಕ್ಯಾಂಪ್ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಮೆಡಿಕಲ್ ಕ್ಯಾಂಪ್, ಮತ್ತು ಕರೋನಾ ಸಂದರ್ಭದಲ್ಲಿ ಇಲ್ಲಿ ಸ್ಪಂದಿಸಿರ್ತಕ್ಕಂಥ ಆರೋಗ್ಯ ಇಲಾಖೆಯಿಂದ ಹಿಡಿದು ಆಶಾ ಕಾರ್ಯಕರ್ತರಿಂದ ಹಿಡಿದು ಯೋಧರಿಂದ ಹಿಡಿದು ಎಲ್ಲರೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಕರೋನಾ ವಾರಿಯರ್ಸ್ಗೆ. ಜೊತೆಗೆ ನಮ್ಮ ಮುಖಂಡಗಳಲ್ಲಿ ನಕ್ಕಲ್ಕಂತಕ್ಕಂಥದ್ದು ಎರಡನೇ ಅಲೆ ಕರೋನಾ ಪ್ರಾರಂಭ ಆಗೋಗಿದೆ. ನನ್ನೆ ಸುಮಾರು 20 ಕೇಸ್ ನಮ್ಮ ಕ್ಷೇತ್ರದಲ್ಲಿ ಸಿಕ್ಕಿದೆ, 20 ಕೇಸ್ ಸಿಕ್ಕಿದೆ. ದಯವಿಟ್ಟು ಭಾಳ ತಪ್ಪು, ನಮ್ಮ ಕುಟುಂಬದವರು ಭಾಳ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಮುಖಂಡಗಳು ಕನಿಷ್ಠ ನೀವು ವಾಸ ಮಾಡ್ತಕ್ಕಂಥ ಆ ದೃಶ್ಯದಲ್ಲಿ ಎಲ್ಲವೂ ಕರೋನಾ ಪ್ರಾರಂಭ ಆಗಿದೆ, ಹುಷಾರಾಗಿ ಇರಬೇಕು ಅಂತಕ್ಕಂಥ ಮಾಡಬಹುದೆ, ನಾವು ದೊಡ್ಡ ನಷ್ಟವನ್ನು ಅನುಭವಿಸ್ತೇವೆ. ಎರಡನೇ ದಿನ ಜೊತೆಗೆ ಕುವಾಯಿಸನ್ ಏನು ಇಂಜೆಕ್ಷನ್ ಬಂದಿದೆ, ಈಗ 60 ವರ್ಷ ಮೇಲ್ಪಟ್ಟವರು ಈಗ 4 ಕಡೆ ಕ್ಷೇತ್ರದಲ್ಲಿ ನಡೀತಾ ಇದೆ. ಒಂದು ಎ ಸಿ ಪಿ ಲೇಔಟಲ್ಲಿ ನಂದಿನಿ ಬಡಾವಣೆಯಲ್ಲಿ, ಶಕ್ತಿರಂಗದ ನಗರದಲ್ಲಿ, ಶಂಕರ್ ನಗರದಲ್ಲಿ 4 ಕಡೆ ಸುಮಾರು ದಿನ ಪ್ರತಿನಿತ್ಯ 500 ಜನಕ್ಕೆ ಇಂಜೆಕ್ಷನ್ ಆಗ್ತಾ ಇದ್ದಾರೆ. 60 ವರ್ಷದ ಮೇಲ್ಪಟ್ಟು ಯಾರಿದ್ದಾರೆ
ದಯಮಾಡಿ ಹೋಗಿ ನಿಮ್ಮ ಕೈ ಮುಗಿಸ್ಕೊಂಡ್ರೆ ಒಂದು ಇಂಜೆಕ್ಷನ್ ತಗೋಬೇಕು. ಇಂಜೆಕ್ಷನ್ ತಾಗಿ ಉಚಿತವಾಗಿ ಕೊಡ್ತಕ್ಕಂಥದ್ದು, ಉಚಿತವಾಗಿ ಕೊಡ್ತಕ್ಕಂಥದ್ದು ಬೆಳಗ್ಗೆ ಹೋಗಿ ಲಿಸ್ಟ್ ಮಾಡಿ ಇಂಜೆಕ್ಷನ್ ತಗೋದಕ್ಕೆ ಒತ್ತನ ಕೊಡಿ, ಒತ್ತನ ಕೊಡಿ. ಜೊತೆಗೆ ನಮ್ಮ ಕರೋನಾ ವಾರಿಯರ್ಸ್ ಮನೆಗಳ ಹತ್ರ ಬಂದಂತ ಸಂದರ್ಭದಲ್ಲಿ ಪ್ರತಿ ಮನೆಗಳ ಹತ್ರ ಬಂದಾಗ ನಮ್ಮ ಮುಖಾಂತರ ಕೂಡ ಅವ್ರ ಜೊತೆ ಆ ರಸ್ತೆ ಮುಖ್ಯವರ್ಗೂ ಇದೆ, ಆ ರಸ್ತೆ ಮುಖ್ಯವರ್ಗೂ ಇದೆ, ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮಾಡಿದ್ರೆ ಅವ್ರ ಹೆಸರಿಟ್ಟಾಗಿ ಎಲ್ಲ ಕಡೆ ಕೆಲಸ ನಿರ್ವಹಣೆ ಮಾಡೋದಕ್ಕೆ ಆಗುತ್ತೆ. ಕೆಲವು ಮನೆಗಳಲ್ಲಿ ಯಾಕೆ ನಾವು ಅಡ್ರೆಸ್ ಕೊಡಬೇಕು, ಯಾಕೆ ಮಾಡಿಸ್ಕೋಬೇಕು ಅಂತಕ್ಕಂಥದ್ದು ಕೆಲವು ಮನೆಗಳು ಹೇಳ್ತಾರೆ. ಅದಕ್ಕೆ ಆಸ್ಪತ್ರೆ ಕೊಡೋದು, ಆಸ್ಪತ್ರೆ ಕೊಡೋದ್ಬೇಡ. ಈಗಾಗಲೇ ಪ್ರಾರಂಭ ಆಗಿದೆ, 100 ರೂಪಾಯಿ ಕರೋನಾ ಹೆಚ್ಚಾಗೋದ್ರಿಂದ ಈಗಿಂದ ಮುಂದಾಗಿಂತ ಕ್ರಮ ವಹಿಸಿಲ್ಲ ಅಂತಂದ್ರೆ ಏನಾಗುತ್ತೋ ಎಂದು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರೂ ಮುಂದಾಗಿಂತ ಕ್ರಮ ವಹಿಸಿ ಅಂತ ಹೇಳಿ ಈಗ ಕೊರೋನಾ ವಾರಿಯರ್ಸ್ಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ, ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ, ಅದರಲ್ಲೂ ನ್ಯೂಸ್ ಚಾನೆಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚು